ಸಚಿವ ಡಿ ಸುಧಾಕರ್ ವಿರುದ್ಧ ಈಗ ಎಫ್ಐಆರ್ ದಾಖಲಾಗಿರುವ ಹಿನ್ನೆಲೆ ಗೃಹ ಸಚಿವ ಜಿ ಪರಮೇಶ್ವರ್ ಅವರನ್ನ ಭೇಟಿಯಾಗಿದ್ದಾರೆ ಸಚಿವ ಡಿ ಸುಧಾಕರ್ ಸದಾಶಿವನಗರದ ಗೃಹ ಸಚಿವರ ಸರ್ಕಾರಿ ನಿವಾಸದಲ್ಲಿ ಪರಮೇಶ್ವರ್ ಭೇಟಿಯಾದರು ಸುಧಾಕರ್ ಭೂಕಬಳಿಕೆ ಮತ್ತು ಜಾತಿ ನಿಂದನೆ ಆರೋಪದಡಿ ಈಗ ಸಚಿವರ ವಿರುದ್ಧ ಎಫ್ಐಆರ್ ದಾಖಲಾಗಿದೆ ಯಲಹಂಕ ಪೊಲೀಸ್ ಸ್ಟೇಷನ್ ನಲ್ಲಿ ಎಫ್ಐಆರ್ ದಾಖಲಾಗಿದೆ ಘಟನೆಯ ಬಗ್ಗೆ ಗೃಹ ಸಚಿವರಿಗೆ ವಿವರಣೆ ಕೊಟ್ಟಿದ್ದಾರೆ ಹೋಮ್ ಮಿನಿಸ್ಟರ್ ಭೇಟಿಯಾಗಿ ಘಟನೆಯ ಕುರಿತಾಗಿ ಸಚಿವರಿಂದ ವಿವರಣೆ ಸುಬ್ಬಮ್ಮ ಕುಟುಂಬಕ್ಕೆ ವಂಚಿಸಿ ಕ್ರಯ ಮಾಡಿಸಿಕೊಂಡ ಆರೋಪ ಇದೆ ಕೇಸ್ ಇರುವಾಗ ಬೆಂಬಲಿಗರನ್ನ ಕಟ್ಟಿಕೊಂಡು ದೌರ್ಜನ್ಯ ಮಾಡಿದ್ರ ಹಾಗಿದ್ರೆ ಗುಂಡಾಗಿರಿ ನಡೆಸಿದ್ರ ಅಂತದೊಂದು ಆರೋಪ ಈ ಹಿನ್ನೆಲೆ ಎಫ್ಐಆರ್ ದಾಖಲಾಗಿದೆ ಯಲಹಂಕ ಪೊಲೀಸ್ ಸ್ಟೇಷನ್ ನಲ್ಲಿ ಹೀಗಾಗಿ ಗೃಹ ಸಚಿವರನ್ನ ಭೇಟಿಯಾಗಿ ಘಟನೆಯ ಬಗ್ಗೆ ಗೃಹ ಸಚಿವರಿಗೆ ವಿವರಣೆಯನ್ನ ಕೊಟ್ಟಿದ್ದಾರೆ ಸಚಿವ ಡಿ ಸುಧಾಕರ್ ಸಾಂಖಿಕ ಸಚಿವ ಡಿ ಸುಧಾಕರ್ ವಿರುದ್ಧ ಎಫ್ಐಆರ್ ದಲಿತ ಕುಟುಂಬದ ಮೇಲೆ ದೌರ್ಜನ್ಯದ ಆರೋಪದಡಿ ಅಟ್ರಾಸಿಟಿ ಆಕ್ಟ್ ಅಡಿ ಎಫ್ಐಆರ್ ದಾಖಲಾಗಿದೆ ದೂರು ಕೊಟ್ಟವರು ಮನೆಗೆ ಹೋಗಿ ಬೆದರಿಕೆ ಹಾಕಿದ್ದಾರೆ ಸಚಿವರು ಈ ಆರೋಪದಡಿ ಈಗ ಅವರ ವಿರುದ್ಧ ಎಫ್ಐಆರ್ ಹಾಗಿದ್ರೆ ದಲಿತರ ಆಸ್ತಿಯನ್ನ ಕಬಳಿಸಿದ್ರ ಸಚಿವ ಡಿ ಸುಧಾಕರ್ ಸಿದ್ದರಾಮಯ್ಯ ಸಂಪುಟದ ಸಚಿವರಿಗೆ ಈಗ ಸಂಕಷ್ಟ ಅವರ ವಿರುದ್ಧ ಎಫ್ಐಆರ್ ಈ ಹಿನ್ನೆಲೆ ಗೃಹ ಸಚಿವರನ್ನ ಭೇಟಿಯಾಗಿ ಘಟನೆ ಬಗ್ಗೆ ವಿವರಣೆಯನ್ನ ಕೊಟ್ಟಿದ್ದಾರೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್